ಮಾನ್ಯ ಮುಖ್ಯಮಂತ್ರಿಗಳೇ, ರಾಜ್ಯದಲ್ಲಿ ಕೊರೋನಾ ಕೇಸಸ್ ಇವಾಗ ಪುನಃ ಜಾಸ್ತಿ ಆಗೋಕೆ ಸ್ಟಾರ್ಟ್ ಆಗಿದೆ. ಯಾವುದೇ ಸಿದ್ಧತೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲು ಮುಂದಾಗಿದ್ದೀರಿ. ಈಗ ಕೊನೆಯ ವರ್ಷದ ವಿದ್ಯಾರ್ಥಿಗಳು ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ತುಂಬ ಕಷ್ಟಪಡ್ತಿದ್ದಾರೆ. ಯಾಕಂತೇಳಿದರೆ ಫೈನಲ್ ಸೆಮಿಸ್ಟರ್ ಎಕ್ಸಾಮ್ಸು ಹಾಗೂ ಅದಕ್ಕಿಂತ ಒಂದು ಆರ್ಡ್ ಸೆಮಿಸ್ಟರ್ ಹಾಗೂ ಏಳನೇ ಸೆಮಿಸ್ಟರ್ ಎಕ್ಸಾಮ್ ಎರಡೂ ಬರೀಬೇಕು. ಆ ವಿದ್ಯಾರ್ಥಿಗಳು ಎರಡು ಸಬ್ಜೆಕ್ಟನ್ನು ಹೇಗೆ ಓದ್ಕೊಳ್ಳೋಕ್ಕಾಗುತ್ತೆ? ಯಾಕಂತ ಹೇಳಿದರೆ ಇವಾಗ ಯಾವತ್ತೋ ಒಂದು 3-4 ತಿಂಗಳ ಹಿಂದೆ ಓದಿದ ಪಾಠನ ಅದರ ನಂತರ ಈ ಒಂದು ಸೆಮಿಸ್ಟರ್ ಕ್ಲಾಸಸ್ ಮಾಡಿದ್ದೀರಿ, ಅರ್ಥ ಆಗಿರಲ್ಲ ವಿದ್ಯಾರ್ಥಿಗಳಿಗೆ, ಆನ್ಲೈನಲ್ಲಿ ಮಾಡಿದಿರಿ, ಅದನ್ನು ಎರಡನ್ನೂ ಎಕ್ಸಾಮ್ ಬರೀಬೇಕಂತ ಹೇಳಿದ ತಕ್ಷಣ ವಿದ್ಯಾರ್ಥಿಗಳು ಹೇಗೆ ಬರೀಕಾಗುತ್ತೆ? ತುಂಬ ಕಷ್ಟದಲ್ಲಿದ್ದಾರೆ ವಿದ್ಯಾರ್ಥಿಗಳು. ಅವ್ರ ಜೊತೆ ನಿಂತು ಏನಾದರೂ ಒಂದು ನಮ್ಮ ಶಿಕ್ಷಣ ತಜ್ಞರ ಬಳಿ ಕೇಳಿಕೊಂಡು ಏನಾದರೂ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿ ಅದನ್ನೊಂದು ಒಳ್ಳೆಯ ರೀತಿಯಾಗಿ ಒಂದು ಡಿಗ್ರಿ ಅವ್ರಿಗೂ ಡಿಗ್ರಿ ಕೊಟ್ಟು ಡಿಗ್ರಿ ಆದಮೇಲೆ ಅವರು ಒಂದು ಒಳ್ಳೆಯ ಹಂತದಲ್ಲಿ ಏನೋ ಒಂದು ಒಳ್ಳೆ ಕೆಲಸದಲ್ಲಿ ಹೋಗ್ತಾರೆ. ಅದಕ್ಕೋಸ್ಕರ ಅವರಿಗೆ ಈಸಿ ಆಗೋ ಥರ, ಯಾಕಂತ ಹೇಳಿದರೆ ಇಷ್ಟು ಕಷ್ಟ ಸಿಚುವೇಶನಲ್ಲಿ ಅವ್ರಿಗೂ ಇನ್ನೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಈಸಿ ರೀತಿಯಲ್ಲಿ ಅವ್ರಿಗೆ ಏನಾದರೂ ಒಂದು ಎಕ್ಸಾಮಿನೇಷನ್ ಮಾಡೋ ಹಾಗೆ, ಯಾಕಂದರೆ ಅಷ್ಟು ಸಬ್ಜೆಕ್ಟ್ ಬರೆಯೋಕ್ಕೂ ಸಾಧ್ಯ ಇಲ್ಲ ಈಗ ಅವರಿಗೆ. ಯಾಕಂದರೆ ಹೇಳಿದರೆ ಈಗ ಫೈಲ್ ಆದ ತಕ್ಷಣ ಪುನಃ ಅವರಿಗೆ ಕಷ್ಟ ಆಗುತ್ತೆ. ಸೊ ಸಬ್ಜೆಕ್ಟ್ಸು ಟಫ್ ಇರುತ್ತೆ. ಸೊ ಏನೋ ಒಂದು ಎರಡು ಸೆಮಿಸ್ಟ್ರಿ ಬರೆಯೋಕ್ಕಿರೋದ್ರಿಂದ ಏನಾದರೂ ಒಂದು ಶಿಕ್ಷಣ ತಜ್ಞರ ಬಳಿ ಕೇಳ್ಕೊಂಡು ಏನಾದರೂ ಸೊಲ್ಯೂಷನ್ ಹುಡ್ಕೊಂಡು ಏನಾದರೂ ಒಂದು ಔಟ್ಕಮ್ ಬರಬಹುದು ಅಂತ ನೋಡಿದರೆ ಒಳ್ಳೆಯದು. ಅದೇ ರೀತಿಯಾಗಿ ಸ್ಕಾಲರ್ಶಿಪ್, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ, ಕಷ್ಟ ಆಗ್ತಾ ಉಂಟು. ತುಂಬ ವಿದ್ಯಾರ್ಥಿಗಳು ಸ್ಟಡೀಸ್ನೇ ನಿಲ್ಲಿಸ್ಬೇಕಂತ ಯೋಚನೆ ಮಾಡ್ತಿದ್ದಾರೆ. ಯಾಕಂತ ಹೇಳಿದರೆ ಸ್ಕಾಲರ್ಶಿಪ್ ಇಲ್ಲದೆ ಫೀಸ್ ಕಟ್ಟೋಕ್ಕಾಗಲ್ಲ. ಈ ಕಾಲೇಜಿನವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಪ್ರೈವೇಟ್ ಕಾಲೇಜಿನವರು ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಅದೇ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಅಂಥ ವಿದ್ಯಾರ್ಥಿಗಳು ಸೇರ್ಕೊಳ್ಳೋರು ಸೇರ್ಕೊಳ್ಳಿದ್ದಾರೆ. ಇವಾಗ ಏನಾಗಿದೆ, ಹಣ ಇಲ್ಲ ಫೀಸ್ ಕಟ್ಟಲು, ಏನು ಮಾಡೋದು? ಅವರು ಅರ್ಧದಲ್ಲಿ ಸ್ಟಡೀಸ್ನ ಬಿಡೋದಾ? ಇಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇದ್ದಾಗ ನಾವು ನಮ್ಮ ರಾಜ್ಯದಲ್ಲಿ ಒಬ್ಬನೇ ಒಬ್ಬ, ಈಗ ಇವಾಗ ನಮ್ಮಲ್ಲಿ ಸಚಿವ ಸಂಪುಟ ಇಲ್ಲ, ಮಿನಿಸ್ಟ್ರಿ ಇಲ್ಲ, ಯಾರ ಹತ್ರ ಹೋಗಿ ಕೇಳೋದು? ಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿದ್ದಾರೆ, ಯಾರ ಹತ್ರ ಹೋಗಿ ಕೇಳೋಕ್ಕಾಗುತ್ತೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು? ಆದಷ್ಟು ಬೇಗ ಎಲ್ಲ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲಬೇಕು ಮುಖ್ಯಮಂತ್ರಿಗಳು, ಹಾಗೂ ಆದಷ್ಟು ಬೇಗ ಸ್ಕಾಲರ್ಶಿಪ್ನ ಬಿಡುಗಡೆ ಮಾಡಬೇಕು. ಯಾಕಂತ ಹೇಳಿದರೆ 1.5 ವರ್ಷದಿಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಕ್ಕಿಲ್ಲ, ಫೀಸ್ ಕಟ್ಟಲಾಗ್ತಾ ಇಲ್ಲ, ಫೀಸ್ ಕಟ್ಟಿಲ್ಲ ಅಂತ ಎಕ್ಸಾಮ್ ಬರೀಕ್ ಬಿಡ್ತಾ ಇಲ್ಲ. ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಿದ್ದೀರ ಸರ್ಕಾರದವರು. ಇವಾಗ ನಾನು ಒಂದೇ ಕೇಳ್ತಾ ಇರೋದು, ಆದಷ್ಟು ಬೇಗ ಸ್ಕಾಲರ್ಶಿಪ್ ಬಿಡುಗಡೆ ಮಾಡಿ, ಹಾಗೂ ಡಿಪ್ಲೊಮಾ ಹಾಗೂ ಡಿಗ್ರಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಏನು ಒಂದು ಇಷ್ಟು ಸಬ್ಜೆಕ್ಟ್ ಬರೆಯೋ ಕಷ್ಟ ಆಗ್ತಾ ಉಂಟು, ಅದಕ್ಕೆ ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೀನಿ.